ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬೆಸ್ಟ್ ಸ್ಕೋರ್ ಎಷ್ಟು, ಎಷ್ಟು ನಂಬರ್ಸ್ ತೆಗಿಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಹೊಸ ವಿದ್ಯಾರ್ಥಿಗಳಿಗೆ, ಸಿ ಇ ಟಿ ಬರೆಯುವ ವಿದ್ಯಾರ್ಥಿಗಳಿಗೆ ಗೊಂದಲ ಕೂಡ ಇದ್ದೇ ಇರುತ್ತೆ. ಇಲ್ಲಿ ಬೆಸ್ಟ್ ಸ್ಕೋರ್ ಯಾವುದು ಅಂತ ನೀವು ಕನ್ಸಿಡರ್ ಮಾಡೋದು ಅಷ್ಟು ಸುಲಭ ರೀತಿ ಇಲ್ಲ. ನೀವು ಜಸ್ಟ್ ಕಟ್ ಆಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಟ್ ಆಫ್ ಅಂದರೆ ಏನು ಅಂದರೆ, ಹಿಂದಿನ ವರ್ಷದಲ್ಲಿ ಎಷ್ಟೆಷ್ಟು ಸೀಟ್ಗಳು, ಇಂತಿಷ್ಟು ರ್ಯಾಂಕಿಗೆ ಇಂತಿಷ್ಟು ಸೀಟ್ಗಳು ಅಂತ ಇರ್ತವೆ. ಆ ಸೀಟ್ಗೆ ಯಾವ್ಯಾವ ಕಟ್ ಆಫ್, ಯಾವ್ಯಾವ ಕ್ಯಾಟಗರಿ ವೈಸ್ ಕಟ್ ಆಫ್ ಇರುತ್ತೆ, ಅದನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಈಸಿಯಾಗಿ ಬೆಸ್ಟ್ ಸ್ಕೋರ್ ಅಂತ ಗೊತ್ತಾಗ್ಬೋದು. ಇನ್ ಕೇಸ್ ವಿದ್ಯಾರ್ಥಿಗಳು ಅದು ನಿಮ್ಮ ಕಟ್ ಆಫ್ ಅದೇ ರೀತಿ ನಿಮ್ಮ ಸ್ಕೋರ್ ಬಂದುಬಿಟ್ಟು ನೀವು ಚೂಸ್ ಮಾಡುವ ಕಾಲೇಜಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ನಿಮ್ಮ ಕ್ಯಾಟಗರಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈ ರೀತಿ ನಾನಾ ಬೆಳವಣಿಗೆ ಕೂಡ ಬರ್ತದೆ. ಅರೌಂಡ್ ನೋಡಿದ್ರೆ ಸಿ ಇ ಟಿ ವಿದ್ಯಾರ್ಥಿಗಳು, ಸಿ ಇ ಟಿ ಬರೆಯುವ ವಿದ್ಯಾರ್ಥಿಗಳು ಒಳ್ಳೆಯ ರ್ಯಾಂಕ್ಗೋಸ್ಕರ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದಾರೆ. ಅದನ್ನು ರೀಚ್ ಮಾಡೋಕ್ಕೆ ನೀವು ಡೈಲಿ ಕೂಡ ನೀಟಾಗಿ ವರ್ಕೌಟ್ ಮಾಡೋಕ್ಕಾಗುತ್ತೆ. ನಾನಾ ಟ್ರಿಕ್ಸು ಮತ್ತು ಟಿಪ್ಸ್ಗಳು ಕೂಡ ಇರ್ತವೆ. ಟಿಕ್ಕಿಂಗ್ ಆಗಿರ್ಬೋದು, ಎಮ್ ಸಿ ಕ್ಯೂಸ್ ಆಗಿರ್ಬೋದು, ಅದನ್ನು ವಿದ್ಯಾರ್ಥಿಗಳು ನೀಟಾಗಿ ಸ್ಟಡಿ ಮಾಡೋಕ್ಕಾಗುತ್ತೆ. ಇಲ್ಲಿ ಈಸಿ ಹೇಳೋದಿಲ್ಲ ನಿಮ್ಮ ಯಾವ ಪರ್ಟಿಕ್ಯುಲರ್ ಕೋರ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂದರೆ ನೀವು ಟಾಪ್ ಕಾಲೇಜಸ್ ಇಡಬೇಕು ಅಂದರೆ ಕೂಡ ನೀವು ಫುಲ್ಲು ಹೈ ಲೆವೆಲ್, ಫಾರ್ ಎಕ್ಸಾಂಪಲ್ ಆರ್ಬಿ ಕಾಲೇಜಸ್ ಇಡಬೇಕು ಅಂದರೆ ಕೂಡ ನೀವು 1000 ಒಳಗೆ ಬರಬೇಕಾಗುತ್ತೆ. ಬೇರೆ ಅದರ್ ದೆನ್ ಬಿ ಎಸ್ ಸಿ ಎ ಜಿ ಆಗಿರ್ಬೋದು, ಅದೇ ರೀತಿ ಅದನ್ನು ಕೂಡ ನೀವು ಟಾಪ್ ಕಾಲೇಜಸ್ ಬರಬೇಕು ಅಂದರೆ ಕೂಡ ನೀವು ಸೇಮ್ ಬರಬೇಕಾಗುತ್ತೆ. ಆ ರೀತಿ ನಿಮಗೆ ಡಿಪೆಂಡ್ ಆಗುತ್ತೆ. ಯಾವುದೇ ಫಾರ್ ಎಕ್ಸಾಂಪಲ್ ಯಾವುದು ಮೀಡಿಯಂ ಕಾಲೇಜ್, ಮೀಡಿಯಂ ಲೆವೆಲ್ ಕಾಲೇಜ್ಗೆ ಒಂದು 40,000 50,000 ಇದ್ರೂ ಕೂಡ ನಿಮಗೆ ಸೀಟ್ ಆರಾಮಾಗಿ ಪಡ್ಕೋತೀರಾ. ಇದು ನಿಮ್ಮ ಕಾಲೇಜಸ್ಸು, ನಿಮ್ಮ ಕಾಲೇಜಸ್ ಯಾವ ರೀತಿ ಇದೆ, ಕಾಲೇಜಸ್ ಡೆವಲಪ್ಮೆಂಟ್ ಯಾವ ರೀತಿ ಇದೆ, ಡಿಮ್ಯಾಂಡ್ ಇದೆಯಲ್ಲೋ ಅದ್ರ ಮೇಲೆ ನಿಮ್ಮ ಸ್ಕೋರ್ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೀಟ್ ಪಡ್ಕೋಬೋದು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಸೀಟ್ನ ಪಡ್ಕೋಬೋದು. ಸೀಟಸ್ ಅಷ್ಟು ಇರೋದಿಲ್ಲ, ಬಟ್ ಖಾಸಗಿ ಕ್ಷೇತ್ರಗಳು ಕೂಡ, ಖಾಸಗಿ ಕಾಲೇಜುಗಳು ಕೂಡ ಓದ್ತಾರೆ. ಬಟ್ ಗೌರ್ಮೆಂಟ್ಗಳಲ್ಲೂ ಕೂಡ ಸೀಟ್ ಕೂಡ ಮಿಗ್ತದೆ. ಇಲ್ಲಿ ಕಾಂಪಿಟೇಷನ್ ಅದು ಬಂದುಬಿಟ್ಟು ಸಾಕಷ್ಟು ಟಾಪ್ ಕಾಲೇಜಸ್ಸಲ್ಲಿ ಮಾತ್ರ ಕಾಂಪಿಟೇಷನ್ ಸಿಗುತ್ತೆ. ಇನ್ನು ಲೋಕಲ್ ಕಾಲೇಜಸ್ ಅದೇ ರೀತಿ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಆರಾಮಾಗಿ ಸೀಟ್ ಕೂಡ ಉಳಿತದೆ. ಬಟ್ ಇಲ್ಲಿ ಹೇಳೋಕ್ಕೆ ಆರಾಮಾಗಿ ಗೌರ್ಮೆಂಟ್ ಕಾಲೇಜಸ್ ಸೀಟನ್ನು ಕೂಡ ಪಡೆದುಕೊಳ್ಳಬಹುದು. ಬಟ್ ನೀವು ಅಂದುಕೊಂಡ ಕಾಲೇಜಸ್ನೇ ಬೇಕು ಅಂದರೆ ನೀವು ಸ್ವಲ್ಪ ಶ್ರಮಪಟ್ಟು ಒಳ್ಳೆಯ ರ್ಯಾಂಕಿಂಗ್ ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸೀಟ್ನ ಪಡ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಹಂಗಂತ ಗೌರ್ಮೆಂಟ್ಗೆ ಬರೋದಿಲ್ಲ, ಅದೇ ರೀತಿ ಖಾಸಗಿ ಹೋಗೋರು ಇದ್ದಾರೆ. ಆ ನಿಟ್ಟಿನಲ್ಲಿ ಆರಾಮಾಗಿ ಇಲ್ಲಿ ಕಂಪ್ಯಾರಿಟಿವ್ ಮಾಡಿದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಆರಾಮಾಗಿ ಸೀಟನ್ನು ಕೂಡ ಪಡೆದುಕೊಳ್ಳಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿ.